ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಲ್ವರ್ ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಸಿಲ್ವರ್ ಫಿಶ್ ಕಬಾಬ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಸಿಲ್ವರ್ ಫಿಶ್ನ ತೊಗೊಂಡಿದ್ದೀನಿ. ಇದನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಕಬಾಬ್ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ 4 ಚಮಚ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ 2 ಚಮಚ ಆಗೋಷ್ಟು ಜೋಳದ ಹಿಟ್ಟು, ಕಾರ್ನ್ ಫ್ಲೋರ್, ಎರಡು ಚಮಚ ಆಗೋಷ್ಟು ಅಚ್ಚಕಾರದ ಪುಡಿ, ಕಾಲ್ ಚಮಚ ಆಗೋಷ್ಟು ಅರಿಶಿನ ಪುಡಿ, ಅರ್ಧ ಚಮಚ ಆಗೋಷ್ಟು ಧನಿಯಾ ಪುಡಿ, ಕಾಲ್ ಚಮಚ ಆಗೋಷ್ಟು ಪೆಪ್ಪರ್ ಪೌಡರ್, ಹಾಗೇನೆ 3 ಚಮಚ ಆಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಮೊಟ್ಟೆನ ಒಡೆದು ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಲ್ಲಿ 1 ಚಮಚ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಚಮಚ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನ. ಸ್ವಲ್ಪ ತಿಕ್ಕಾಗಿದೆ ಇದು, ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೊಟ್ಟೆನೆ ಜಾಸ್ತಿ ಸೇರಿಸ್ಕೊಳ್ಬೋದು. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀರು ಸೇರಿಸ್ಬಿಟ್ಟು. ಇಲ್ಲಿ ಒಂದು 2 ಚಿಟಿಕೆ ಆಗೋಷ್ಟು ರೆಡ್ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಯೂಸ್ ಮಾಡಿ, ಆಪ್ಷನಲ್ಲಿ ಇದು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ, ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಿಲ್ವರ್ ಫಿಶ್ನ ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಲೆನ. ಮಿಕ್ಸ್ ಮಾಡಿದ ಮೇಲೆ ಇದನ್ನ ಒಂದು 15-20 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಹಾಗೆ ಇಟ್ಬಿಡೋಣ. ಮೀನು ಇವಾಗ ಮ್ಯಾರಿನೇಟ್ ಆಗಿದೆ. ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ 1 by 1 ಫಿಶ್ನ ಆ್ಯಡ್ ಮಾಡ್ಕೊಳ್ಳಿ ಕಾಯಿಸೋದಕ್ಕೆ. ಒಂದೇ ಸಲಕ್ಕೆ ಜಾಸ್ತಿ ಆಗ್ತಾ ಇದೆ ನನಗಿದು. ಸೊ ನಾನು 2 ಬ್ಯಾಚಸ್ಸಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಇದನ್ನ. ಇವಾಗ ನಾವು ಒಂದು 5-6 ನಿಮಿಷದವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ. ಫ್ರೈ ಆಗಿದೆ ಇದು ಚೆನ್ನಾಗಿ. ರಿಮೂವ್ ಮಾಡಿ ಇಟ್ಕೊಳ್ಳೋಣ ಪಾತ್ರೆಯಿಂದ. ಇವಾಗ ಉಳಿದಿರುವಂತ ಫಿಶ್ಗಳನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ನೀವು ಸಿಲ್ವರ್ ಫಿಶ್ ಬದಲಿಗೆ ಬೇರೆ ಯಾವ ಫಿಶ್ ಬೇಕಾದರೂ ಯೂಸ್ ಮಾಡ್ಬೋದು. ಇದೇ ಮಸಾಲೆ ಯೂಸ್ ಮಾಡಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸಿಲ್ವರ್ ಫಿಶಲ್ಲಿ ಮುಳ್ಳು ಕೂಡ ತುಂಬ ಚಿಕ್ಕದಾಗಿರುತ್ತೆ ಆ್ಯಂಡ್ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ನೀವು ಕಬಾಬ್ ಥರ ಸ್ಟಾರ್ಟರಲ್ಲಿ ಯೂಸ್ ಮಾಡ್ಬೋದು. ತುಂಬಾ ಇಷ್ಟವಾಗುತ್ತೆ ಇದು ಎಲ್ರಿಗೂ. ಫ್ರೈ ಆಗಿದೆ ಇದು ಕೂಡ. ಇದನ್ನು ಕೂಡ ಪಾತ್ರೆಯಿಂದ ರಿಮೂವ್ ಮಾಡ್ಕೊಳ್ಳೋಣ. ಸಿಲ್ವರ್
ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಇದು ಚಿಕನ್ ಕಬಾಬ್ ತರನೇ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ।